ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಕಡಿಮೆ, ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ನಾವು ಕೇಳಿದ್ದು 18,172 ಕೋಟಿ ಸೆಪ್ಟೆಂಬರ್ನಲ್ಲೇ ಕೇಳಿದ್ದು 18,172 ಕೋಟಿ. ಯಾಕಂತಂದರೆ ಒಟ್ಟು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000 ಕೋಟಿ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ಎನ್ ಡಿ ಆರ್ ಎಫ್ ನಾರಾಯಣ್ಸ್ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನು ಕೇಳಿದ್ದೆ. ಅದು ಕೇಂದ್ರ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ ಏನು ಹೇಳಿದ್ರು. ಆಗ ಅಮಿತ್ ಶಾ ಅವರು ಏನು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು, ಸುಳ್ಳು ಹೇಳಿದ್ರು, ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತು, ಅದಕ್ಕೆ ಕೊಡಲಿಲ್ಲ ಅಂತ ಅಮಿತ್ ಶಾ ಅವರು ಹೇಳಿದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರು. ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೇಳಿಲ್ಲ, ಕೇಳೋದೂ ಇಲ್ಲ. ಇಬ್ಬರು ಸುಳ್ಳು ಹೇಳಿದ್ರು. ನಾನು 19 ತಾರೀಕು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದೆ. 2023 ಡಿಸೆಂಬರ್ 19 ಭೇಟಿ ಮಾಡಿದ್ದೆ. ಅವತ್ತು ನರೇಂದ್ರ ಮೋದಿಯವರು ಗಮನಕ್ಕೆ ತಗೊಂಡ್ಬಂದೆ, ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ, ಮನವಿ ಕೊಟ್ಟಿದ್ದೀವಿ, 18,172 ಕೋಟಿ ಕೇಳಿದ್ದೀವಿ, ನಮಗೆ ಕೊಡಬೇಕು, ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ, ಕಷ್ಟದಲ್ಲಿದ್ದಾರೆ. ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ, ಯಾಕಂದರೆ ದೇರ್ ಇಸ್ ಎ ಒಂದು ಹೈ ಲೆವೆಲ್ ಕಮಿಟಿ ಇದೆ ಹೆಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಅದಾದಮೇಲೆ 20 ಡಿಸೆಂಬರ್ ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಿದ್ದೆ ನಾನು, ಕೃಷ್ಣ ಬೈರೇಗೌಡ. ಅವ್ರು ಹೇಳಿದ್ರು 23 ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಮೀಟಿಂಗೂ ಕರೀಲಿಲ್ಲ, ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ. ಈಗೆಷ್ಟು ನಾನು ನೋಡಿಲ್ಲ, ನಾನು ಇನ್ನೂ ಮಾಹಿತಿ ತಗೋಬೇಕು. ಅದು ಏನು, ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಈಗ ನಾವು ವಿ ಆರ್ ಇನ್ ಫೆಡರಲ್. ಇಲ್ಲ, ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು, ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು. ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು. ಅವರು ಟೈಮ್ ತಗೊಂಡಿದ್ರು, ಅಡ್ವೊಕೇಟ್ ಜನರಲ್ ಅಲ್ಲ, ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು. ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು, ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಕಡಿಮೆ, ನಾವು 18,172 ಕೋಟಿ ಕೇಳಿದರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ನಂಗೆ ಗೊತ್ತಿಲ್ಲ, ಈಗ ಗೊತ್ತಾದ್ದು. ಅಪೀಲ್ ಇನ್ನೂ ಇದೆ, ಒಂದು ವಾರ ಟೈಮ್ ಕೇಳಿದ್ದಾರೆ. ಅಟಾರ್ನಿ ಜನರಲ್ ಅವ್ರು ಏನು ಹೇಳಿದ್ದಾರೆ, ನಾವು ಏನಾದರೂ ಮಾಡ್ತೀವಿ ಅಂತ ಅಲ್ಲಿ ಕೊಟ್ಟಿರೋದಷ್ಟೇ. ಇನ್ನು ಮುಂದೆ ಮಂಡೆ ಮತ್ತೆ ಹಿಯರಿಂಗ್ ಬರುತ್ತಲ್ಲ. ಈಗ ಸುಪ್ರೀಂ ಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಹಾಕಿದ್ವು. ರಿಟ್ ಪಿಟಿಷನ್ ಹಾಕಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪೀಲ್ ಆದರು. ಅವರು ನಿರ್ಮಲಾ ಸೀತಾರಾಮನ್ ಹೇಳಿದಂಥ ಮಾತುಗಳಾಗಲಿ ಅಥವಾ ಅಮಿತ್ ಶಾ ಹೇಳಿದಂಥ ಮಾತುಗಳನ್ನಾಗಲಿ ಸಬ್ಮಿಟ್ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಮುಂದೆ. ನಾನು ಯಾಕೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅದು ನಿಜವೇ ಆಗಿದ್ದರೆ ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ಹೇಳಬೇಕಾಗಿತ್ತು ಗೌರ್ಮೆಂಟ್ ಪರವಾಗಿ, ಹೇಳಲಿಲ್ಲ. ನಂಬರ್ ಒನ್. ನಂಬರ್ ಟು, ಆಗ ಏನು ಹೇಳಿದ್ರು ಅಂತಂದರೆ ಸುಪ್ರೀಂ ಕೋರ್ಟ್ನವರು, ನೋಡ್ರಿ ಇದ ಈ ಥರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿಯಿಲ್ಲ, ನೀವು ಇತ್ಯರ್ಥ ಮಾಡಿಬಿಡಿದ್ದೆ. ಸೊ ಅಷ್ಟೊಳಗಡೆ ಇವರು ಈಗ ಕೇಂದ್ರ ಸರ್ಕಾರ 3,464 ಕೋಟಿ ರೂಪಾಯಿನ ಮಾಡಿದೆ. ಅದು ನಾವು ಕೇಳಿರೋದು 18,172 ಕೋಟಿ, ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, 1/4 ಕಡಿಮೆ. ಕೇಂದ್ರ ಸರ್ಕಾರ 3,464 ಕೋಟಿ ರೂಪಾಯಿನ ಮಾಡಿದೆ.
ಅದು ನಾವು ಕೇಳಿರೋದು 18,172 ಕೋಟಿ. ಅದರಲ್ಲಿ ಎಷ್ಟು ಕೋಟಿ ಇದ್ದಾರೆ? 1/4 ಗಿಂತ ಕಡಿಮೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.